ಇದು ವಾಸ್ತವಿಕವಾಗಿ ಭಾಗವತದಲ್ಲಿ ಇರುವುದಲ್ಲ, ಆದರೆ ಒಂದು ರೋಚಕವಾಗಿ ಹಿಂದಿನವರು ಹೇಳ್ತಾ ಇದ್ದದ್ದು. ಮಗು ಹೀಗೆ ಕೈ ಮುಷ್ಟಿ ಮಾಡಿಕೊಂಡಿರ್ತದೆ ನೋಡಿರ್ಬೋದು ನೀವು. ಯಾಕೆ ಈಗ ಮುಷ್ಟಿ ಮಾಡ್ಕೊಳ್ತದೆ ಅಂದರೆ ದೇವರಿಗೆ ಹರಕೆ ಹೇಳ್ಕೊಳ್ಳೋದಂದು, ನಮ್ಮಯ್ಯ ಇಲ್ಲಿಂದ ಹೊರಗಾಕು ಎರಡು ಮುಷ್ಟಿ ಬಂಗಾರ ಹಾಕ್ತೇನೆ ನಿನಗೆ ಅಂತ. ಅಂದರೆ ಗರ್ಭದಿಂದ ಹೇಗಾದರೂ ಹೊರಗಾಕು ಅಂದರೆ ಗರ್ಭದ ವಾಯಿ ಗರ್ಭದಲ್ಲಿರುವಂಥದ್ದು ಎಷ್ಟು ಕಷ್ಟ ಅಂತ ಅದನ್ನು ತಿಳಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ತಿರುಗುತ್ತದೆ ತಿರುಗುತ್ತದೆ ತಿರುಗಿ ಇನ್ನೇನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಬೇಕಾದ್ರೆ 9 ತಿಂಗಳು ತುಂಬಾಯಿತು. 9 ತಿಂಗಳು ತುಂಬಿದ ಕೂಡಲೇ ಪ್ರಸೂತಿ ವಾಯು ತಾನು ಹೊರಗೆ ಗುದ್ದಲಿಕ್ಕೆ ಶುರು ಮಾಡ್ತದೆ ಒಳಗಿನಿಂದ. ಯಾವಾಗ ಪ್ರಸೂತಿ ವಾಯು ಗುದ್ದಲಿಕ್ಕೆ ಶುರುವಾಯಿತು ಆಗ ಮಗು ತಾನು ಹೊರಗೆ ಬರ್ತದೆ, ಅಮ್ಮನ ಗರ್ಭದಿಂದ ಹೊರಗೆ ಬರ್ತದೆ. ಅದಾದ್ರೂ ಸುಖವ ಅಂತ ಹೇಳ್ತಾನೆ ಕಪಿಲ ವಾಸುದೇವ. ಅದು ಇನ್ನಷ್ಟು ಕಷ್ಟ, ಯಾಕಂದ್ರೆ ಅತ್ಯಂತ ಸಣ್ಣದಾದಂತಹ ಜಾಗದಿಂದ ತಾನು ಹೊರಗೆ ಬರಬೇಕು. ಕೆಲವು ಮಕ್ಕಳಂತೂ ಕೂಡ ಈ ರೀತಿ ಶಿಶುಗಳು ಬರಬೇಕಾದ್ರೆ ಮೂರ್ಛೆ ತಪ್ಪುದುಂಟು ಅಂತ ಹೇಳ್ತಾನೆ. ಯಾಕಂದ್ರೆ ಅಷ್ಟು ವೇದನೆಯನ್ನು ಅನುಭವಿಸಿ ತಾನು ಹೊರಗೆ ಬರ್ತದೆ. ಹೊರಗೆ ಬಂದ ಮೇಲಾದರೂ ಸುಖ ಉಂಟಾ? ಅಲ್ಲೂ ಸುಖ ಇಲ್ಲ ಅಂತ ಹೇಳ್ತಾನೆ. ಅಮ್ಮನ ಪಕ್ಕದಲ್ಲಿ ಮಲಗಿರ್ತದೆ ಪುಟ್ಟ ಶಿಶು, ಆದರೆ ಸುಖ ಇಲ್ಲ, ಅಲ್ಲಿಯೂ ದುಃಖವೇ. ಯಾವ ದುಃಖ ಅಂದರೆ ಹಿಂದಿನ ದುಃಖ ಇಲ್ಲದೆ ಇರಬಹುದು, ಆದರೆ ಇಲ್ಲಿ ಬೇರೆಯ ದುಃಖ. ಕೈಕಾಲ ಅಲಗಾಡಿಸ್ಲಿಕ್ಕೆ ಆಗ್ತದೆ, ಎಲ್ಲ ಮಾಡಬಹುದು, ಆದರೆ ಇಲ್ಲಿಯ ದುಃಖ ಏನು ಅಂತ ಹೇಳಿದ್ರೆ ಮೈ ಮೇಲೆ ಸೊಳ್ಳೆ ಬಂದು ಕೂಚಿ ಕಚ್ಚುತ್ತಾ ಇದ್ರೂ ಕೂಡ ಓಡಿಸ್ಲಿಕ್ಕೆ ಗೊತ್ತಿಲ್ಲ. ತಿಗಣೆ ಬಂದು ರಕ್ತ ಹೀರ್ತಾ ಇದ್ರೂ ಕೂಡ ಓಡಿಸ್ಲಿಕ್ಕೆ ಗೊತ್ತಿಲ್ಲ. ಒಂದೇ ಗೊತ್ತಿರೋದು ಕಿಟಾರ್ ಅಂತ ಕಿರ್ಚುದು. ಕಿರ್ಚಿದ ಕೂಡಲೇ ಅಮ್ಮ ನೋಡಿದ್ಲು, ಅಯ್ಯೋ ಪಾಪ ಮಗುವಿಗೆ ಹಸಿವಾಗ್ತಾ ಇದೆಯೇನು ಅಂತ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡಿದ್ಲು. ಸೊಳ್ಳೆ ಕಚ್ಚಿದ ವೇದನೆ ಉಂಟೆ ಉಂಟು, ಹಾಲು ಕುಡಿಸ್ತಾ ಇದ್ದವಳು ಅದೇ ಸಮನೆ. ಕೆಲವು ಸಲ ಹಾಲು ಬೇಕು ಅಂತಾನೆ ಮಗು ಅಳತಾ ಇದ್ರೆ ಮಗು ಅಮ್ಮ ತಿಳ್ಕೊಳ್ತಾಳೆ, ಪಾಪ ಮಗು ಹೊಟ್ಟೆ ನೋವು ಆಗ್ತಾ ಇರಬೇಕು ಅಂದ್ರೆ ಕಹಿ ಕಹಿ ಮದ್ದು ಕೊಡ್ತಾಳೆ ಹೊಟ್ಟೆ ನೋವಿಗೆ. ಯಾಕಂದ್ರೆ ನೋಡಿ ಬಾಯಿ ಉಂಟು ಹೇಳಿಕ್ ಬರೋಲ್ಲ. ಎಲ್ಲಾ ಕಡೆ ದೇವ್ರು ಯಾವ ರೀತಿ ಮಾಡ್ತಾನೆ ಅಂತ ಮಾತಾಡ್ಲಿಕ್ಕೆ ಬರೋಲ್ಲ. ಅದಕ್ಕೆ ಕೆಲವು ಸಲ ಮಕ್ಕಳು ಅಳುದುಂಟು ಜೋರಾಗಿ ರಾತ್ರಿ ಹೊತ್ತು, ಏನು ಮಾಡಬೇಕು ಗೊತ್ತಾಗೋಲ್ಲ. ಇದ್ದದೆಲ್ಲ ಮಾಡೋದು, ಅದು ಕೊಡುದು ಇದು ಕೊಡುದು ಅದು ಮಾಡುದು, ಅದು ಯಾಕೆ ಅಳದದೆ ಕೊಡಗು ಗೊತ್ತಾಗೋದಿಲ್ಲ. ಕಡೆಗೆ ಅದು ಹತ್ತು 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 ಸುಸ್ತಾಗಿ ಮಲಗುದು. ಇವಳು ಕೊಟ್ಟ ಮದ್ದಿನಿಂದ ಅದರಿಂದ ಇದರಿಂದ ಯಾವುದರಿಂದ ಅಲ್ಲ. ಯಾಕಂದ್ರೆ ನೋಡಿ ಬಾಯಿ ಇದೆ ಹೇಳಲಿಕ್ಕೆ ಬರೋಲ್ಲ, ಕೈ ಇದೆ ಮಾಡ್ಲಿಕ್ಕೆ ಬರೋಲ್ಲ, ಕಾಲಿದೆ ನಡಿಲಿಕ್ಕೆ ಬರೋಲ್ಲ. ಈ ರೀತಿ ಸಂಪೂರ್ಣ ಅಸ್ವತಂತ್ರನಾಗಿ ದುಃಖದಿಂದಲೇ ಬದುಕುವಂಥದ್ದು ಶೈಶವದಲ್ಲಿ. ಕಡೆ ಎಲ್ಲಿವರೆಗೆ ಅಂದರೆ ತನ್ನ ಮಲಮೂತ್ರದ ಮೇಲೆ ತಾನು ಮಲ್ಕೊಳ್ಬೇಕು, ಅದಕ್ಕೆ ಕಷ್ಟ ಆಗೋದಿಲ್ವಾ? ಕಷ್ಟ ಆಗುತ್ತೆ, ಆದರೆ ಏನು ಮಾಡ್ಲಿಕ್ಕೆ ಬರೋಲ್ಲ. ಈ ರೀತಿ ಶಿಶುವಾಗಿದ್ದಾಗ ಕಷ್ಟವನ್ನೇ ಪಟ್ಟ, ಆನಂತರ ಬಾಲಕನಾದ. ಬಾಲಕನಾದಾಗ ಹೇಳ್ಬೋದು, ಎಲ್ಲ ಹೇಳ್ಬೋದು, ಹೇಳಲಿಕ್ಕೆ ಬರುತ್ತೆ, ನಡಿಲಿಕ್ಕೆ ಬರುತ್ತೆ, ಸೊಳ್ಳೆಗೆ ಮಾತ್ರ ಅಲ್ಲ ಉಳಿದವರಿಗೂ ಹೊಡಿಲಿಕ್ಕೆ ಬರುತ್ತೆ ಎಲ್ಲ. ಆದರೂ ಕೂಡ ಒಂದು ಅಲ್ಲಿಯೂ ದುಃಖ ಇದ್ದೇ ಇದೆ. ಏನು ಅಂತೇಳಿದರೆ ಬಾಲಕರಾಗಿದ್ದಾಗ ದೊಡ್ಡ ದುಃಖ ಏನು ಅಂದರೆ ಅಪ್ಪ ಅಮ್ಮ ಹೇಳ್ದಾಗೇ ಕೇಳಬೇಕು, ಇಲ್ಲದ್ರೆ ನಾಲ್ಕು ಬೀಳ್ತದೆ. ಇದು ದೊಡ್ಡ ದುಃಖ, ಎಲ್ಲಿ ಬೇಕು ಹೋಗ್ಲಿಕ್ಕಿಲ್ಲ, ಎಲ್ಲಿವರೆಗೆ ಅಂದರೆ ರಸ್ತೆಯಲ್ಲಿ ಹೋಗ್ಬೇಕು ಕೈ ಹಿಡ್ಕೊಂಡೇ ಹೋಗೋದು, ಏಯ್ ನಮ್ಮೊಟ್ಟಿಗೆ ಬಾ ಅಂತ. ಮಕ್ಕಳಿಗೆ ಅಲ್ಲಿ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ ಬಿಡುವುದಿಲ್ಲ, ಇದು ಅಸ್ವಾತಂತ್ರ್ಯ. ಈ ರೀತಿ ಬಾಲಕನಾಗಿದ್ದಾಗಲೂ ದುಃಖವೇ ಪಡ್ತಾನೆ ಹೊರತು ಸುಖ ಬಿಡುವುದಿಲ್ಲ. ಎಲ್ಲಿವರೆಗೆ ಅಂದರೆ ನೋಡಿ, ಮಕ್ಕಳಿಗೆ ಇಷ್ಟು ಚಾಕ್ಲೇಟ್ಸ್ ಇದ್ರೆ ಸುಖವೇ ಸುಖ, ಅದಕ್ಕೆ ಎಲ್ಲ ತಿಂದುಬಿಡ್ತೇನೆ ಅಂತ ಅಮ್ಮ ಕೊಡುವುದಿಲ್ಲ, ಏ ಎಲ್ಲ ವಾಪಸ್ ತಗೊಳ್ತಾಳೆ, ಕೊಡೋದಿಲ್ಲ ನಾನು ನಿನಗೆ ಅಂತ. ಮಕ್ಕಳಿಗೆ ಸಿಟ್ಟು ಬರ್ತದೆ, ರೋಷ ಬರ್ತದೆ, ದುಃಖ ಬರ್ತದೆ, ಇದೇ ದುಃಖ. ತಾವು ಬಯಸಿದ ಮಾಡ್ಲಿಕ್ಕೆ ಬರೋಲ್ಲ. ಯೌವನ ಬಂತು, ಯೌವನ ಬಂದ ಮೇಲೆ ಹೀಗೆಲ್ಲ ಮಾಡುವುದಿಲ್ಲ, ಪೆಟ್ಟು ಕೊಟ್ಟಾಗೆ ಕೊಡುವುದಿಲ್ಲ. ಅದಕ್ಕೆ ನೋಡಿ ಒಂದು ಗಾದೆಯೇ ಇದೆ, ಏನಂದರೆ ಲಾಲಯೇದ್ ಪಂಚವರ್ಷಾಣಿ ಅಂತ. 5 ವರ್ಷದವರೆಗೆ ಮಕ್ಕಳನ್ನು ಚೆನ್ನಾಗಿ ಸೇಳೆ ಮಾಡಬೇಕಂತೆ, ಪ್ರೀತಿ ಮಾಡಬೇಕಂತೆ. 5 ತುಂಬಿತ ನಂತರ ತಾಡಯೇತ್ ದಶವರ್ಷಾಣಿ, ದಶವರ್ಷಾಣಿ ತಾಡಯೇತ್. 5 ರಿಂದ 15 ರ ತನಕ ಚೆನ್ನಾಗಿ ಹೊಡಿಬೇಕಂತೆ ಮಕ್ಕಳಿಗೆ, ಯಾಕಂದ್ರೆ ಹೇಳಿದ್ಕೊಳ್ಳಲ್ಲ ಅವಾಗ. ಅದಕ್ಕೋಸ್ಕರ 15 ವರ್ಷದ ತನಕ ಚೆನ್ನಾಗಿ ಕೊಡಬೇಕಂತೆ. 15 ದಾಟಿ 16 ಬಂದಾಗ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರ್ಯ. ಮತ್ತೆ ಪೆಟ್ಟು ಕೊಡಬೇಡಿ, ಯಾಕಂದ್ರೆ ವಾಪಸ್ ಬೀಳ್ಬಹುದು. ಅದೇ ಮತ್ತೇನು ಮಾಡಬಹುದಂದ್ರೆ 16 ವರ್ಷ ತುಂಬುತ್ತಾ ಇದ್ದಾಗೆ ಮಕ್ಕಳನ್ನ ಮಿತ್ರರ ಹಾಗೆ ನೋಡ್ಬೇಕಂತೆ, ಫ್ರೆಂಡ್ಸ್ ಹಾಗೆ ನೋಡ್ಕೊಳ್ಬೇಕಂತೆ, ಆ ರೀತಿ ಮಾತಾಡ್ಬೇಕಂತೆ. ಈ ರೀತಿ ಅದಕ್ಕಾಗಿ ಯೌವನ ಬಂದ ಕೂಡಲೇ ನೋಡಪ್ಪ ನಿನಗೆಲ್ಲ ಗೊತ್ತಾಗತ್ತೆ, ಇನ್ನು ನಾವು ನಿನಗೆ ಪೆಟ್ಟು ಗಿಟ್ಟು ಕೊಡ್ಲಿಕ್ಕೆ ಹೋಗೋಲ್ಲ, ನೀನೇ ನೋಡು ಯೋಚನೆ ಮಾಡು ಒಳ್ಳೆ ದಾರಿಯಲ್ಲಿ ಹೋಗು ಅಂತ ಬಿಟ್ಟುಬಿಡ್ತೇವೆ. ಹೀಗೆ ಬಿಟ್ಟದ್ದೇ ಅವನಿಗೆ ಸ್ವಾತಂತ್ರ್ಯ ಸಿಕ್ಕಿದಾಗಾಯ್ತು. ಅದಕ್ಕಾಗಿ ಮಾಡಬಾರ್ದೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ತಾನು.
ಮಾಡಬಾರದು ಮಾಡ್ತಾನೆ, ಯೋಚನೆ ಮಾಡಬಾರದು ಮಾಡ್ತಾನೆ. ಈ ರೀತಿ ಮಾಡಿ ತನ್ನ ಜೀವನವನ್ನು ತಾನೇ ಹಾಳು ಮಾಡಿಕೊಳ್ತಾನೆ. ಯೌವನದಲ್ಲಿ ಯಾರೋ ಹೆಣ್ಣಿನ ಹಿಂದೆ ಬಿದ್ದ, ಯಾರೋ ಗಂಡಿನ ಹಿಂದೆ ಬಿದ್ದು ತಾನು ಹಾಳಾಗಿ ಯೌವನದಲ್ಲಿ ಜೀವನವನ್ನು ಹಾಳು ಮಾಡಿಕೊಳ್ತಾನೆ. ಅಲ್ಲಿಯೂ ಹೋಗಲಿ ಸುಖಪಟ್ನ, ಅಲ್ಲಿಯೂ ದುಃಖವೇ ಪಟ್ಟದ್ದು, ಎಲ್ಲವೂ ದುಃಖವೇ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ನೋಡಿ, ಮದುವೆ ಆಗುವ ತನಕ ಅಯ್ಯೋ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ದುಃಖ, ಮದುವೆ ಆದಮೇಲೆ ಮಕ್ಕಳಾಗಲಿಲ್ಲ 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 ಅಂತ ದುಃಖ, ಮಕ್ಕಳಾದ್ಮೇಲೆ ಅಯ್ಯೋ ಈ ಮಕ್ಕಳನ್ನು ದೊಡ್ಡ ಮಾಡ್ಬೇಕಲ್ವಾ ದೊಡ್ಡ ಮಾಡ್ಬೇಕಲ್ವಾ ಆ ದುಃಖ, ಮಕ್ಕಳು ದೊಡ್ಡದಾಗಿ ಕೆಲಸ ಕಿಡಿದ್ಮೇಲೆ ಅಯ್ಯೋ ಆ ಮಗನಿಗೊಂದು ಮದುವೆ ಮಾಡ್ಬೇಕಲ್ವಾ. ಅಲ್ಲ, ಯಾವತ್ತಾದ್ರೂ ಕಷ್ಟ ತಪ್ಪಿದ್ದು ಅಂತಿದ್ಯಾ, ತಲೆಬಿಸಿ ತಪ್ಪಿದ್ದು ಅಂತಿದ್ಯಾ? ಇಲ್ಲ, ಆ ಮಗನಿಗೆ ಮಗುವಾಯ್ತು, ಆ ಮಗನಿಗೆ ನಂತರ ಮಗುವಾದ್ಮೇಲೆ ಆ ಮಗುವಿಗೆ ಉಪನಯನ ಆಗ್ಬೇಕಲ್ವಾ ಆ ಮಗುವಿ. ಎಲ್ಲ ತಲೆಬಿಸಿಯು ಕಡೆ ತನಕವು ಈ ರೀತಿ ಸಂಸಾರದಲ್ಲಿಯೇ ಬಿದ್ದು ಎಲ್ಲವನ್ನ ತಲೆ ಮೇಲೆ ಹಾಕೊಂಡು ತಾನು ದುಃಖ ಪಡ್ತಾನೇ ಜೀವನವನ್ನ ಕಳೆದ. ಈ ರೀತಿ ವೃದ್ಧಾಪ್ಯ ಹತ್ತಿರ ಬಂತು. ವೃದ್ಧಾಪ್ಯ ಹತ್ತಿರ ಬಂದಾಗ ಮತ್ತೆ ಇದ್ದದ್ದೇ ಇಲ್ವ ಹಿಂದಿನದ್ದು ಅವಸ್ಥೆ, ಹಾಸಿಗೆ ಹಿಡಿಯುವುದು, ಒದ್ದಾಡುವುದು, ಒಂದು ದಿನ ಸಾಯುವುದು. ಇಷ್ಟು ಹೇಳಿ ಕಪಿಲ ವಾಸುದೇವ ಅಮ್ಮನಿಗೊಂದು ಪ್ರಶ್ನೆ ಕೇಳ್ತಾನೆ. ನೋಡಮ್ಮ, ಹುಟ್ಟಿದಾಗಿನಿಂದ ಸಾಯುವ ತನಕ, ಸತ್ತ ಮೇಲೆ ಎಲ್ಲಾದರೂ ಸುಖ ಇದೆಯಾ ಹೇಳು ನೋಡೋಣ ಅಂತ ಹೇಳ್ತಾನೆ. ಆದರೆ ಇಂಥ ಬದುಕಿಗೆ ನಾವು ಜಲುಸುರಿಸ್ತಾ ಇದ್ದೇವಲ್ವ, ಏನಕ್ಕೋಸ್ಕರ? ಒಂದು ಪೈಸದ ಸುಖ ಇಲ್ಲದ ಬದುಕಿಗೋಸ್ಕರ ಜಲುಸುರಿಸುವುದು ಯಾತಕ್ಕೋಸ್ಕರ ಅಮ್ಮ? ಇದನ್ನು ನೋಡಿದಾಗ ವೈರಾಗ್ಯ ತಾನಾಗಿ ಬರೋದಿಲ್ಲೋ ಏನೋ, ಸಾಕೋ ಸಾಕು ಅಂದ. ಪುಟ್ಟಿಸಲೇಬೇಡಯನ್ನ ಪುಟ್ಟಿಸಿದಕ್ಕೆ ಪಾಲಿಸೆನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಇದನ್ನೇ ಕನಕದಾಸರು ಹೇಳುವುದು. ಅಂದರೆ ಇಷ್ಟು ಕತೆ ಕೇಳಿದಾಗ ಪುರಂದರ ಈ ಕನಕದಾಸರ ಈ ಸಾಲ ಅರ್ಥ ಆಗತ್ತೆ. ಪುಟ್ಟಿಸಲೇ ಬೇಡಯನ್ನ, ಸಾಕೋ ಸಾಕು, ಪುಟ್ಟಿಸಿದಕ್ಕೆ ಪಾಲಿಸೆನ್ನ, ಹೇಗೋ ಹುಟ್ಟಿಸಿಬಿಟ್ಟಿದ್ಯಾ ದಡ ಹಾಯಿಸಿಬಿಡು ಅಂತ. ಯಾಕಂತ ಹೇಳಿದ್ರೆ ಇಷ್ಟು ಕಷ್ಟ ಉಂಟು ಬದುಕಿನಲ್ಲಿ, ಸುಖ ಅನ್ನುವುದಿಲ್ಲ ಇಲ್ಲಿ. ಅದಕ್ಕಾಗಿ ಈ ಜೀವನ ಸಾಕು ಅಂತಾಗಬೇಕಂತೆ, ಮತ್ತೆ ಕಷ್ಟವೇ ಇಲ್ಲದ ಜೀವನ ಬೇಕು ಅಂತಾಗಬೇಕಂತೆ. ಅದೇ ಭಗವಂತನ ಪಾದ ಹಿಡಿಯುವುದು. ಆಗಲೇ ಯಾವಾಗ ಈ ಜೀವನದ ಅವನಿಗೆ ನಿಸ್ಸಾರತೆ ಗೊತ್ತಾಯಿತು, ಸಾರರಹಿತ ಸಂಸಾರ ಇದು, ಹೆಸರಿಗೆ ಮಾತ್ರ ಸಂಸಾರ ಅಂತ, ಒಳ್ಳೆ ಸಾರ ಇದೆ ಅಂತ, ಇರುವುದು ಮಾತ್ರ ನಿಸ್ಸಾರವೇ, ಏನೂ ಇಲ್ಲ ಇಲ್ಲಿ. ಅದಕ್ಕಾಗಿ ಇದರ ನಿಸ್ಸಾರತೆಯನ್ನು ತಿಳಿದಾಗ ಸಾಕು ಅಂತ ಕಾಣುತ್ತದೆ. ಸಾಕು ಅಂತ ಕಂಡುಕೊಳ್ಳೆ ಅವನೇನು ಓಡಿ ಹೋಗುವುದಿಲ್ಲ, ಓಡಿ ಹೋಗು ಅಂತ ಶಾಸ್ತ್ರ ಹೇಳುವುದೂ ಇಲ್ಲ, ಇರು ಇಲ್ಲೇ ಇರು. ಆದರೆ ಎಲ್ಲವನ್ನು ಬಿಟ್ಟು, ಅಂದರೆ ಒಳಗಿನಿಂದ ಯಾವುದನ್ನು ಅಂಟಿಸಿಕೊಳ್ಳದೆ ಕರ್ತವ್ಯತ್ವೇನ ಎಲ್ಲವನ್ನು ನೀನು ಪಾಲನೆ ಮಾಡು. ಹೆಂಡತಿಯನ್ನು ಸಾಕಬೇಕು, ಮಕ್ಕಳನ್ನು ಸಾಕಬೇಕು, ಎಲ್ಲರನ್ನೂ ನೋಡ್ಕೊಳ್ಬೇಕು, ಆದರೆ ಒಳಗಿನಿಂದ ಯಾರನ್ನು ಅಂಟಿಸಿಕೊಳ್ಬಾರದು, ದೇವರನ್ನು ಮಾತ್ರ ಅಂಟಿಸಿಕೊಳ್ಬೇಕು. ಆ ರೀತಿ ಇದ್ದಾಗ ಖಂಡಿತವಾಗಿಯೂ ಕೂಡ ಅವನು ಇಲ್ಲಿಯೇ ಇದ್ದು ಸುಖವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟಮ್ಮ ಅಂತ ಈ ರೀತಿ ತಾನು ತಿಳಿಸ್ತಾ, ಎಲ್ಲಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿ ಅಂಟುಕೊಳ್ಳೋದು ಯಾರಿಗೆ ಈ ಬದುಕಿನಲ್ಲಿ ಅಂತ ಹೇಳಿದ್ರೆ ನೋಡಿ, ಮೂರು ಮನುಷ್ಯನನ್ನು ಅಂಟಿಸುವಂತಹದ್ದು ಮೂರು, ಹೆಣ್ಣು ಹೊನ್ನು ಮಣ್ಣು. ಈ ಮೂರು, ಒಂದು ಆಸ್ತಿ ಪಾಸ್ತಿ ಕಂಡುಕೊಳ್ತಾನೆ, ಇಲ್ಲ ದುಡ್ಡು ಕಾಸಿ ಕಂಡುಕೊಳ್ತಾನೆ, ಇದರ ಹೆಣ್ಣಿಗೆ ಅಂಟುಕೊಳ್ತಾನೆ. ಈ ಮೂರರಲ್ಲಿಯೂ ಕೂಡ ಅತಿಯಾಗಿ ಹಚ್ಚಿಕೊಳ್ಳೋದು ಯಾರಿಗೆ ಅಂತ ಹೇಳಿದ್ರೆ ಹೆಣ್ಣಿಗೆ. ಅದಕ್ಕೆ ಹೇಳ್ತಾನೆ, ನ ತಥಾಸ್ಯ ಭವೇನ್ ಮೋಹ ಬಂಧಶ್ಚಾನ್ಯ ಪ್ರಯತ್ನತಃ ಪ್ರಸಂಗತಃ ಯೋಷಿತ್ ಸಂಗಾತ್ ಯಥಾ ಪುಂಸಾಂ ಯಥಾ ಸತ್ಸಂಗಿ ತತ್ಸಂಗಿ ಸಂಗತಃ. ಇದೊಂದು ಸ್ವಲ್ಪ ವಿಚಿತ್ರವಾದ ಶ್ಲೋಕ. ಏನು ಹೇಳ್ತದೆ ಅಂತೇಳಿದರೆ ಕಪಿಲ ವಾಸುದೇವ ಹೇಳ್ತಾನೆ, ನೋಡಮ್ಮ ಬದುಕಿನಲ್ಲಿ ಮನುಷ್ಯ ಎಷ್ಟು ಕಷ್ಟಪಡ್ತಾನೆ, ಇದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದು ಪಡೋದಿಲ್ಲ. ಯಾರಿಂದ ಅಂದರೆ ಸ್ತ್ರೀ ಸಹವಾಸದಿಂದ. ಸ್ತ್ರೀಯರ ಸಹವಾಸ ಮಾಡಿದ ಅಂದರೆ ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಒದ್ದಾಡ್ತಾನೆ, ಇನ್ಯಾವುದ್ರಿಂದಲೂ ಒದ್ದಾಡೋದಿಲ್ಲ. ಕಡೆಗೆ ಸ್ತ್ರೀಯರ ಸಹವಾಸ ಅಲ್ಲ, ಸ್ತ್ರೀಯರ ಸಹವಾಸ ಮಾಡಿದವರ ಸಹವಾಸ ಮಾಡಿದರೆ ಹಾಳಾಗಿ ಹೋಗ್ತಾನೆ. ಅದಕ್ಕೆ ನೋಡಿ, ಈ ಶ್ಲೋಕವನ್ನು ಇಟ್ಕೊಂಡು ಎಲ್ಲರೂ ಸಾಮಾನ್ಯ ಯಾವ ರೀತಿ ವ್ಯಾಖ್ಯಾನವನ್ನು ಮಾಡಿದ್ರು ಅಂದರೆ, ಅದಕ್ಕಾಗಿ ಸ್ತ್ರೀಯರ ಸಹವಾಸ ಮಾಡಬಾರ್ದು, ಎಲ್ಲರೂ ಸನ್ಯಾಸ ತಗೊಳ್ಬೇಕು, ಸನ್ಯಾಸ ತಗೊಂಡವರು ಮಾತ್ರ ಉದ್ಧಾರ ಆಗ್ತಾರೆ ಹೊರತು ಮದುವೆ ಆದವರು ನರಕಕ್ಕೆ ಹೋಗುವವರು ಅಂತ ಅರ್ಥ ಮಾಡಿಬಿಟ್ರು. ನಿಜವಾಗಿ ಈ ಶ್ಲೋಕಕ್ಕೆ ಚೆನ್ನಾಗಿ ಅರ್ಥ ಮಾಡಿದವರು ಮಧ್ವಾಚಾರ್ಯರು ಮಾತ್ರ. ಅವ್ರು ಏನು ಹೇಳ್ತಾರೆ ಅಂದರೆ, ಖಂಡಿತ ಹಾಗೆ ಅರ್ಥ ಅಲ್ಲ ಅಂತೇಳಿ, ಈ ಶ್ಲೋಕಕ್ಕೆ ಹಾಗೆ ಅರ್ಥ ಅಲ್ಲ. ಯಾವತ್ತು ಸ್ತ್ರೀಯರ ಸಹವಾಸ ಮಾಡಬಾರದು ಅಂತ ಹೇಳಿದ್ದಲ್ಲ ಇಲ್ಲಿ, ಮತ್ತೆ ಕೆಟ್ಟ ಸ್ತ್ರೀಯರ ಸಹವಾಸ ಮಾಡಬಾರದು. ದುಷ್ಟ ಸ್ತ್ರೀಯರು ಯಾರಿದ್ದಾರೆ, ಆ ದುಷ್ಟ ಸ್ತ್ರೀಯರ ಸಹವಾಸ ಮಾಡುವುದರಿಂದ ಒಬ್ಬ ವ್ಯಕ್ತಿ ಎಷ್ಟು ಹಾಳಾಗಿ ಹೋಗ್ತಾನೆ, ಇನ್ಯಾವುದರಿಂದಲೂ ಹಾಳಾಗಿ ಹೋಗೋದಿಲ್ಲ. ನೀವು ಬೇಕಿದ್ರೆ ನೋಡ್ಬೋದು,
ಹುಡುಗ ಒಳ್ಳೆಯವನಿದ್ರಿ, ಭಾರಿ ಚೆನ್ನಾಗಿದ್ದ, ಎರಡು ಹೊತ್ತು ಸಂಧ್ಯಾವಂದನ ಮಾಡ್ತಾ ಇದ್ದ, ಪೂಜೆ ಮಾಡ್ತಾ ಇದ್ದ, ಅದು ಮಾಡ್ತಾ ಇದ್ದ, ಇದು ಮಾಡ್ತಾ ಇದ್ದ, ಮದುವೆ ಆಗಿದ್ದೇ ಆಗಿದೆ, ಎಲ್ಲ ಬಿಟ್ಬಿಟ್ಟ ಅಂತ ಹೇಳಿದ್ರೆ ನೋಡಿ, ಹೆಣ್ಣಿನ ಸಹವಾಸದಿಂದ ಇಷ್ಟು ಹಾಳಾಗ್ಲಿಕ್ಕೆ ಸಾಧ್ಯ ಉಂಟು. ಅಷ್ಟೇ ಅಲ್ಲ, ಹೆಣ್ಣಿನ ಸಹವಾಸದಿಂದ ಉದ್ಧಾರ ಆಗ್ಲಿಕ್ಕೂ ಸಾಧ್ಯ ಉಂಟು. ಅದಕ್ಕಾಗಿ ಮಧ್ವಾಚಾರ್ಯ ಹೇಳೋದು, ಹೆಣ್ಣಿನಿಂದಲೇ ಎಲ್ಲವನ್ನು ಅಂತ ಹೇಳಬೇಡಿ. ಹೆಂಡತಿ ಸಂಗತಿ ಸಾವಿರವಾಗಲಿ, ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು.